ಗ್ರಾಮದ ಸದ್ಭಕ್ತರಲ್ಲಿ ನನ್ನ ಅನಂತ ಅನಂತ ನಮಸ್ಕಾರಗಳೊಂದಿಗೆ ನಮ್ಮ ಮ್ಯಾಳಿನವರು ಒಂದು ಪದ್ಯವನ್ನು ಅಂತಾ ಇದ್ದಾರೆ. ಅದರ ಒಂದು ಮಹತ್ವ ಏನು ಅನ್ನೋದನ್ನು, ವಿಷಯ ಏನೈತಿ, ಇದ್ರಾಗ ವಿಷಯ ಏನೈತಿ, ಈ ಪದ ಯಾಕೆ ಮಾಡಿದರು ನಮಗೆ. ಇನ್ನೊಂದು ಮುಖ್ಯವಾಗಿ ನಾವು ಹೇಳ್ತೀವಿ, ಯಾಕಂದ್ರೆ ನಮ್ಮ ತಂದೆಯವರ ಒಂದು ಹೆಸರಲ್ಲಿ ಅವರು ಹಾಡುಗಳನ್ನು ಹಾಡ್ತಾರೆ. ಅವ್ರ ಹೆಸರು ಜಾನ್ ಪಸಜ್ ಆಗಿರ್ತಾರಂತೇಳಿ. ಇದರದು ವಿಷಯ ಏನೈತಪ್ಪ ಅಂತಂದರೆ, ಕನ್ನಡದಾಗೆ ಹೇಳ್ರೆ ಉರ್ದುದೊಳಗೆ ಹೇಳಲೆ ಕನ್ನಡದೊಳಗೆ. ಕನ್ನಡದೊಳಗೆ ನಮ್ಮ ಮೊಹಮ್ಮದ್ ಪೈಗಂಬರ ಅವರ ಮಗಳು ಬಿಬಿ ಫಾತಿಮಾ ಖಾತೂನೆ ಜನ್ನತ್ ಅಂತಂದಾರ ಅವರಿಗೆ. ಖಾತೂನೆ ಜನ್ನತ್ ಅಂದರೆ ಹೆಣ್ಣು ಮಕ್ಕಳ ಸ್ವರ್ಗದಲ್ಲಿ ಹೆಣ್ಣು ಮಕ್ಕಳಿಗೆ ಸರ್ದಾರ ಅಂತೇಳಿ ಖಾತೂನೆ ಜನ್ನತ್. ಅವ್ರ ತೊಕ್ಕಿ ಸರ್ದಾರ್ ಕೈಲಾಯ ಬಿಬಿ ಫಾತಿಮಾ. ಅವ್ರಿಗೆ ಭಾಳ ಹೆಸರಲ್ಲೇ ಕರೀತಾರೆ, ಬಿಬಿ ಜೈರಾ ಅಂತಾರೆ, ಬಿಬಿ ಸಾಬಿರಾ ಅಂತಾರೆ, ಬಿಬಿ ಸಾಕಿರಾ ಅಂತಾರೆ, ಬಿಬಿ ಬತೂಲ್ ಅಂತಾರೆ. ಯಾರಿಗೆ? ಬಿಬಿ ಫಾತಿಮಾರಿಗೆ ಬಿಬಿ ಜೈರಾನು ಅಂತಾರೆ. ಮತ್ತೆ ಖೈರುನ್ ನಿಸಾನು ಅಂತಾರೆ. ಅವರು ಶಿವನ ಧ್ಯಾನ ಮಾಡ್ಬೇಕಾದ್ರೆ, ನಮಾಜ್ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ತಿದ್ರು ಅಂತಂದ್ರೆ, ಅವ್ರಿಗೆ ಏನ್ ಆಗಾಕತ್ತೈತಿ, ಆ ದೇವರ ಧ್ಯಾನದೊಳಗೆ ಇದ್ದಾಗ ಏನ್ ಆಗಾಕತ್ತೈತಿ ಅನ್ನೋದು ಪೂರ್ತಿ ಆ ಧ್ಯಾನ ಮುಗಿಯುವ ತನಕ ಅವ್ರಿಗೆ ಅದ್ರ ಕಡೆ ಲಕ್ಷ ಕೊಡ್ತಿದ್ದಿಲ್ಲ. ಯಾರು? ಬಿಬಿ ಫಾತಿಮಾ ಅಂತ. ಅದ್ರೊಳಗೆ ಇವತ್ತು ನಾವೇನ ಜಾತ್ರೆ ಮಾಡ್ತೇವಲ್ಲ, ಈ ಮೊಹರಮ ಅನ್ನೋದು, ಹೌದೌದು, ಮೊಹರಮದೊಳಗೆ ಏನು ಇಮಾಮ್ ಹುಸೇನ್ರ ಒಂದು ನಾಮಸ್ಮರಣೀಯ ಅವರ ಒಂದು ನೆನಪು. ಇವತ್ತು ಪ್ರತಿ ವರ್ಷಕ್ಕೆ ನಾವೇನು ಇಮಾಮ್ ಹುಸೇನ್ರ ನೆನಪು ಮಾಡಿ ಅವ್ರ ಹೆಸರಲ್ಲೇ ಜಾತ್ರೆ ಮಾಡ್ತೀವಲ್ಲ, ಹೌದು. ಆ ಇಮಾಮ್ ಹುಸೇನ್ರು ಕೇವಲ 6 ತಿಂಗಳದವ್ರು ಇದ್ರಂತ. ಹೌದ್ರಿ, 6 ತಿಂಗಳದವ್ರು ಇದ್ದಾಗ ಅವರಿಗೆ ತೊಟ್ಟಲದೊಳಗೆ ಹಾಕಿ ಇವರು ನಮಾಜ್ಗೆ ಕುಂತಿದ್ರು. ಯಾರು? ಬಿಬಿ ಫಾತಿಮಾ. ನಮಾಜ್ ಮಾಡ್ತಾ ಇದ್ರು, ದೇವರ ಧ್ಯಾನದೊಳಗಿದ್ರು. ಆಗ ಇಮಾಮ್ ಹುಸೇನ್ರು, ಇಮಾಮೆ ಆಲಿ ಮುಕಾಮ್ ಅವರು ಮೌಲಾನಿ ಶರಣರ ಈ ಮಗ ಅಳ್ಳಕತ್ರಂತ. ಆಗ ಈ ನಮೂನಿ ಚೀರಿ ಅಳ್ತರೂ ಸಹಿತ ಅವರು ನಮಾಜ್ ಬಿಡ್ಲಿಲ್ಲ, ದೇವರ ಧ್ಯಾನದೊಳಗೆ ಮಗ್ನ ಆಗಿದ್ರು ಬಿಬಿ ಫಾತಿಮಾ. ಹೌದು ಹೌದು. ಅಂತ ಅದ್ರೊಳಗೆ ಈ ಅಳುವನ್ನ ಪರಮಾತ್ಮ ಕೇಳ್ತಾನ,
ಪರಮೇಶ್ವರ ತನ್ನ ಆಸ್ಥಾನದೊಳಗ ಈ ಅಳು ಕೇಳಿ ನನ್ನ ಮೊಹಮ್ಮದ್ ಪೈಗಂಬರ್ ಅವರ ನನ್ನ ಪ್ರೀತಿಯ ಪೈಗಂಬರ್ನ ಮೊಮ್ಮಗ ಅಳ್ತಾ ಅದನಲ್ಲ ಹೌದ್ರಿ. ಆದ್ರೆ ಅವ್ರ ತಾಯಿ ನನ್ನ ಧ್ಯಾನದಾಗ ಅದಾಳ. ಅದಕ್ಕೆ ಜಿಬ್ರೀಲ್ ಅನ್ನುವಂತ ಶಿವದೂತ್ಗ ಅಲ್ಲಿ ಕಳಿಸ್ತಾರ, ಕೊಟ್ಟು ಕಳಿಸ್ತಾರ, ಹೋಗ್ರಿ ನನ್ನ ಪೈಗಂಬರ್ನ ಮೊಮ್ಮಗನ ತೊಟ್ಲ ತೂಗ್ರಿ. ಹೌದು ಹೌದು ಹೌದು. ಅವರು ಅಲ್ಲಿಂದ ಬಂದು ತೊಟ್ಲ ತೂಗ್ತಾರ. ಯಾವ ರೀತಿ ತೊಟ್ಲ ತೂಗ್ತಾರ ಅಂದ್ರ ಏನ್ ಬೇಕಾದ ಹೇಳಿ, ನಾವ್ ಹ್ಯಾಂಗ ನಮ್ಮ ಮಕ್ಕಳು ಅಳುವಾಗ ಗೊಂಬಿ ಕೊಟ್ಟೆವು ಅದು ಕೊಟ್ಟೆವು ಗಿಡ ನೋಡು ಅದು ನೋಡು ಅಂತೇಳಿ ಹ್ಯಾಂಗ ರಮಿಸ್ತೇವಲ್ಲ ಆ ರೀತಿ ಹೇಳೇ ಅವರು ತೊಟ್ಲ ತೂಗಿದ್ರು ಸಹಿತ ಅಲ್ಲೇ ಮಗು ಅಳುವುದು ಬಂದ್ ಮಾಡಂಗಿಲ್ಲ. ಹೌದು. ಆಗ ಪರಮಾತ್ಮಗೆ ಕೇಳ್ಕೋತಾರ, ಪರಮಾತ್ಮ ನಾ ಇಷ್ಟೆಲ್ಲಾ ಪ್ರಯತ್ನ ಮಾಡಿದ್ರು ಇವ್ರದು ಅಳುದು ಮಗು ಅಳುವುದು ಏನ ಕಾರಣ ಐತಿ ಇವ್ರು ಅಳುವುದು? ಹೌದು, ಏನ ಕಾರಣ ಐತಿ ಇವ್ರು ಅಳುವುದು ಅಂತ ಹೇಳಿ ಕೇಳಿದಾಗ ಪರಮಾತ್ಮ ಏನ್ ಹೇಳ್ತಾರ, ಅವ್ರ ತೊಟ್ಟಲದಾಗ ಏನ್ ಅವ್ರ ಮನುಷ್ಯರಲ್ಲ, ಆ ಹಾಸಿಗೆ ಸೆಗಟ್ಟು ತೋಂಡು ಜನ್ನತ್ಕು ತೋಣಬಾ, ಸ್ವರ್ಗಕ್ಕೆ ತೋಣಬಾ ಅವ್ರನ್ನ. ಹೌದು, ಸ್ವರ್ಗಕ್ಕೆ ತೋಣಬಾ. ಆ ಸ್ವರ್ಗ ಅಂದ್ರೆ ಎಲ್ಲರಿಗೂ ನಿಮಗೆ ನಮ್ಮ ಇದ್ರೊಳಗ ಸ್ವರ್ಗ ಅಂದ್ರೆ ಏನಂತ ಹೇಳಿದ್ರೆ ನಮ್ಮ ಮುಕ್ತಿಯ ಮಾರ್ಗನೇ ಸ್ವರ್ಗ. ನಮ್ಮ ಈಗೇನು ನಾವು ಮಾನವ ಈ ಜನ್ಮ ಐತಲ್ಲ, ಈ ಜನ್ಮದಿಂದ ಮುಕ್ತಿ ಪಡ್ಕೊಂಡು ನಮಗೆ ಸ್ವರ್ಗ ಸಿಕ್ತು ಅನ್ನುವಂಥದ್ದು ಏನೈತಿ, ಅದ ಸ್ವರ್ಗ. ಸ್ವರ್ಗದ ಒಂದು ಇತಿಹಾಸ ಇದು ಏನೈತಿ ಉಲ್ಲೇಖ ಬಹಳ ಐತಿ. ಎಂತೆಂಥವು ಬರೀ ಹಾಲಿನ ಹೊಳಿ, ನಂತರ ಜೇನಿನ ಹೊಳಿ, ಹೂ ಹಣ್ಣು ಹಂಪಲು ಸ್ವರ್ಗದೊಳಗಿರುವಂತ ಎಂಟು ಬಾಗಲ ದ್ವಾರ ಸ್ವರ್ಗಕ್ಕದವ ಅಂತ ಒಂದು ಅದಕ್ಕೆ ಜನ್ನತೆ ಫಿರ್ದೋಸ್ ಅಂತಾರೆ. ಅದಕ್ಕೆ ಅಲ್ಲಿ ತಗೊಂಡು ಹೋಗ್ತಾರೆ, ಅಲ್ಲಿ ಆದ್ರೂ ಅಳುವುದು ನಿಂದ್ರಂಗಿಲ್ಲ. ಆಗ ಹೇಳ್ತಾರೆ ಜಿಬ್ರೀಲ್ ಅವರು, ಇಲ್ಲಿ ತಂದ್ರು ಅಳುವುದು ನಿಲ್ಲಿಲ್ಲಲ್ಲ ಇಮಾಮ್ ಹುಸೇನ್ರದು ಅಂತ ಕೇಳ್ತಾರೆ ಪರಮಾತ್ಮಗ. ಪರಮಾತ್ಮ ಹೇಳ್ತಾನ, ನಾನೇ ಕೇಳ್ತೇನೆ ತಡಿಯವರಿಗೆ. ಹೌದು, ಬಾರಗಾಯ ಖುದಾ ಒಂದೀಸೆ ಇಮಾಮೆ ಆಲಿ ಮುಕಾಮ್ಕು ನಿಧಾತೆ ಇಮಾಮೆ ಆಲಿ ಮುಕಾಮ್ ಕ್ಯಾ ಸಬ ಭಯ ರೋನಾ ಕೈ ಕಿಸ್ಲಿಯೇ ರೋ ರೇ. ಯಾ ಪರಮಾತ್ಮನಿಂದ ಅವರಿಗೆ ಕೇಳ್ತಾನ, ಯಾಕೆ ಕಳ್ತೀಯಪ್ಪ ಏನು ಕಾರಣ ಅಂಥೇಳಿ ಅಂದಾಗ, ನಾವು ನಿಜವಾಗಲೂ ಇಂಥ ಪುಣ್ಯವಂತರು ಅಂತಂದ್ರೆ ಆ ಆರು ತಿಂಗಳದ ಕೂಸು ಇಮಾಮ ಆಲಿ ಮುಕಾಮ್ ಅವರು ಇಮಾಮ್ ಹುಸೇನ್ರು ಹೇಳ್ತಾರೆ ಪರಮಾತ್ಮಗ, ಪರಮಾತ್ಮ ನಾನು ನನ್ನ ಸಲುವಾಗಿ ಏನು ಅಳ್ತಾ ಇಲ್ಲ, ನನ್ನ ನಾನಾ ನನ್ನ ಮುತ್ಯಾನ ಒಮ್ಮತದ ಸಲುವಾಗಿ ಅಳ್ತಾ ಇದ್ದೀನಿ ಅಂತ. ಹೌದು, ನನ್ನ ಮುತ್ಯಾನ ಒಮ್ಮತ ಈ ಮಾನವರ ಸಲುವಾಗಿ, ನನ್ನ ಮುತ್ಯಾನ ಈ ಅನುಯಾಯಿಗಳು ಏನದಾರಲ್ಲ ಸ್ವಲ್ಪ ಕಡಿಮೆ ಬುದ್ಧಿಯವರದಾರ, ಮುಂದೆ ಜಾಹೀಲಾಗುವಂತ ಸಮಯ ಇದ್ದೀತಿ, ನಿನ್ನನ್ನು ಮರಿತಾರ, ನಿನಗ ಮರೆತು ನಿನ್ನ ಧ್ಯಾನ ಬಿಡ್ತಾರ, ಅಂಥವ್ರ ಸಲುವಾಗಿ ಅವರಿಗೆ ಹ್ಯಾಂಗ ಮುಕ್ತಿ ಆಗ್ಬೇಕಂತೇಳಿ ಆ ಚಿಂತೆಯೊಳಗನ್ನ ಅಳ್ಳಕತ್ತೀನಿ ಅಂತ ಹೇಳ್ತಾರೆ. ಆರು ತಿಂಗಳ ಕೂಸು. ಆಗ ಪರಮಾತ್ಮನಿಂದ ಅವರಿಗೆ ಆಕಾಶವಾಣಿ ರೂಪದಾಗಿ ಕೇಳ್ತಾರಂತ, ಅಲ್ಲಪ್ಪ ನೀನು ಮುತ್ಯಾನ ಒಮ್ಮತದ ಸಲುವಾಗಿ ಅಳ್ತಿ, ಆದ್ರೆ ನಂದೊಂದು ಕಂಡೀಷನ್ ಅದ, ನಿನ್ನ ಮುತ್ಯಾನ ಒಮ್ಮತಗನ ಮುಕ್ತಿ ಕೊಡ್ತೀನಿ, ಬಕಸ್ತೀನಿ ನಾನು, ನಾ ಅವರಿಗೆ ಮುಕ್ತಿ ಕೊಡ ತಯಾರದಿನ, ಆದ್ರೆ ನೀವೊಂದು ನನ್ನ ಮಾತು ಕೇಳಬೇಕು ಅಂತ ಹೇಳಿ ಅವರು ಅಲ್ಲಿ ಕೇಳ್ಕೊತಾರೆ. ಯಾರು? ಪರಮಾತ್ಮ ಇಮಾಮೆ ಹುಸೇನ್ರಿಗೆ ಕೇಳ್ತಾರೆ, ಏನು ಹೇಳು ಅಂತಾರ. ಏನು ನೋಡಪ್ಪ, ಒಂದು ಟೈಮ್ ಬರ್ತೈತಿ, ಒಂದು ಟೈಮ್ ಒಂದು ವಕ್ತ ಒಂದು ಕ್ಷಣ ಇಂಥದ್ದು ಬರ್ತೈತಲ್ಲ, ನಿನ್ನ ಮುತ್ಯಾ ಮೊಹಮ್ಮದ್ ಪೈಗಂಬರು ಇರುವುದಿಲ್ಲ, ನಿನ್ನ ತಂದೆ ಮೌಲಾ ಅಲಿ ಶೇರೆ ಖುದಾ ಇರುವುದಿಲ್ಲ, ನಿನ್ನ ತಂದೆ ನಿನ್ನ ತಾಯಿ ಖಾತೂನೆ ಜನ್ನತ್ ಇರುವುದಿಲ್ಲ, ಅದರಂತೆ ನಿನ್ನ ಅಣ್ಣ ಇಮಾಮೆ ಹಸನ್ ಸಹ ಇರುವುದಿಲ್ಲ. ಅಂತ ಒಂದು ಟೈಮದೊಳಗ ನೀ ಧರ್ಮವನ್ನು ಉಳಿಸುವ ಸಲುವಾಗಿ, ಧರ್ಮವನ್ನು ಉಳಿಸುವ ಸಲುವಾಗಿ ನಿನ್ನ ಪ್ರಾಣ ಕೊಡ್ಲಾಕ ನೀ ಸಿದ್ಧ ಆಗ್ತೀನಿ ಅಂತಂದ್ರಿಂದ ನಾ ನಿನ್ನ ಮುತ್ಯಾನ ಒಮ್ಮತಕನ ಬಗಸ್ತೀನಿ, ಮುಕ್ತಿ ಕೊಡ್ತೀನಿ ಅನ್ನುವಂತ ಮಾತು ಪರಮಾತ್ಮನದಿಂದ ಅವರಿಗೆ ಬರ್ತೈತಿ. ಆಗ ಒಂದು ಪುಸ್ತಕದೊಳಗೆ ಉಲ್ಲೇಖ ಐತಿ, ಆಧಾರ ಸಹಿತ ಹೆಬ್ಬಟ್ಟ ಸಹಿ ಮಾಡಿ ಮೊಹರ್ ನಾಮ ಅಂತ ಹೇಳ್ತಾರೆ. ಅದಕ್ಕೆ ಮೊಹರ್ ನಾಮ ಸಹಿ ಮಾಡಿ ನಾ ಇದಕ್ಕೆ ಒಪ್ಕೋತೀನಿ ಅಂತ ಹೇಳ್ತಾರೆ. ಅದೇ ಇವತ್ತು ಆ ಕರ್ಬಲಾದ ಜಗ್ಗ ಕರ್ಬಲಾದೊಳಗೆ ಎಜಿದ್ರು ಅವ್ರನ್ನ ಮೂರು ದಿವಸ ನೀರಿಲ್ಲದೆ ಅವರಿಗೆ ತೊಂದರೆ ಕೊಟ್ಟು ಕೊಟ್ಟು ಅವರವನ್ನ ಶಹೀದ್ ಮಾಡ್ತಾರೆ. ಒಂದು ಸ್ವಲ್ಪ ಅವರೆಲ್ಲ ಮಕ್ಕಳು ಆರು ತಿಂಗಳ ಕೂಸು ಅಸ್ಗರಲ್ಲಿ ತೀರ್ ಹೊಡೆದು ಕೊಲೆ ಮಾಡ್ತಾರೆ. ಆಗ ಆ ಅಸ್ಗರಲ್ಲಿ ನೀರು ಕುಡಿಸ್ರಿ ಅಂತ ಹೋದಾಗ ತೀರ್ ಹೊಡಿತಾರೆ, ಬಾಣ ಹೊಡಿತಾರೆ. ಆ ಅಸ್ಗರಲ್ಲಿಯ ಒಂದು ರಕ್ತ ಹಿಂಗೆ ಕೈಯಾಗಿ ಹಿಡ್ಕೊಂಡು ಮ್ಯಾಲೆ ಚಿಮ್ಮುತ್ತಾರೆ. ಅಕಸ್ಮಾತ್ ಅದು ತೆಳಗ ಬಿದ್ದಿದ್ರೆ ಭೂಮಿ ನಿರ್ನಾಮ ಆಗ್ತಿತ್ತು ಅಂತ ಹೇಳ್ತಾರೆ. ಬರ್ಯಾವ ಹೇಳ್ತಾರೆ ಭೂಮಿ ನಿರ್ನಾಮ ಆಗ್ತಿತ್ತು, ಅದಕ್ಕೆ ಮ್ಯಾಲೆ ಚಿಮ್ತಾರೆ, ಆ ರಕ್ತ ಮ್ಯಾಲೆ ಹೋಗೈತಿ ಅಂಥೇಳಿ
ಹೇಳ್ತಾರ. ಈ ಒಂದು ಪದ್ಯ ನಮ್ಮ ಚಂದ್ರಶೇಖರ್ ಮಾಸ್ತರ್ ಅವರು, ಇವತ್ತು ನಾವು ನಿಮ್ಗೆ ಹೇಳ್ತೀನಿ, ನಾವು ಮುಸ್ಲಿಮ್ಸ್ ಅಂದ್ರೆ ಮೂರೇ ಮಂದಿ ಇದೀವಿ ಈ ಸಂಘದಾಗ. ಉಳಿದವರೆಲ್ಲ ಗಾಣಿಗೇರ ಸಮಾಜದವ್ರದ. ಬಾಬ್ರು ನಮ್ಮ ಸೋಮನಿಂಗ್ ಮುತ್ಯಾನ ಪೂಜಾರಿ ಅದ. ದಯವಿಟ್ಟು ಅವರು ಈ ಒಂದು ಅವರ ನಾಮಸ್ಮರಣೆಯನ್ನು ಎತ್ಕೊಂಡು ಹೊಂಟಾರ. ಈ 15 ವರ್ಷದಿಂದ ಈ ಮಕ್ಕಳು ನಮ್ಮ ಹುಡುಗರು ತೊದಲು ನುಡಿ, ಅವ್ರ ನುಡಿಗಳಲ್ಲಿ ಏನಾದರೂ ತಪ್ಪು ತಡಿ ಆದ್ರೆ ನಾ ಕ್ಷಮೆ ಕೇಳ್ಕೊತೀನಿ, ಅದನ್ನು ಸಂಭಾಳಿಸಿ ನಿಮ್ಮ ಮಕ್ಕಳನ್ನು ತಿಳ್ಕೊಂಡು ಈ ವಿಷಯವನ್ನು ಮುಂದುವರೆಸಲು. ಹೇಳಿದಷ್ಟು ನಮ್ಮ ಗುರುಗಳು ನಮಗೆ ಎಷ್ಟು ವಿದ್ಯೆ ಕೊಟ್ಟಾರ ಅದನ್ನೇ ನಿಮ್ಮ ಮುಂದೆ ಹೇಳಿ. ನೀ ಏನಾದರೂ ತಪ್ಪು ತಡಿ ಆದರೆ ನನಗೂ ಕ್ಷಮಿಸ್ರಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಇಲ್ಲ ಜಾಗ